ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 1000 ಪೋಸ್ಟ್ಗಳಿಗೆ ಈಗಾಗಲೇ ಒಂದು ಅಪ್ಲಿಕೇಶನ್ ಅನ್ನು ಕರೆದಾಗಿದೆ. ನೀವು ಕೂಡ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಇನ್ನು ಕೆಲವೊಂದು ದಿನಗಳು ಬಾಕಿ ಇದೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ. ಇನ್ನು ಕೆಲವರು ಹಾಕಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಅಂಥವರಿಗೋಸ್ಕರ ಒಂದು ಈ ಒಂದು ವಿಡಿಯೋ ಇರುವಂಥದ್ದು. ನೋಡಿ, ಈ ಹಿಂದೆ ನಾನು ಮಾಡಬೇಕಿತ್ತು ಈ ವಿಡಿಯೋನ, ಮೊದಲನೇದಾಗಿ ಮಾಡಬೇಕಾಗಿತ್ತು, ಕ್ಷಮಿಸಿ. ಆ ಒಂದು ಇತ್ತೀಚೆಗೆ ಎಲ್ಲರೂ ಹೇಳ್ತಾ ಇದ್ರು, ನಾವು ಯಾವ ಡಿಸ್ಟಿಕನ್ನ ಆಯ್ಕೆ ಮಾಡ್ಕೋಬೇಕು, ಯಾವುದು ಅಂತ ಅನ್ನುವಂಥದ್ದು ನಮಗೆ ಗೊಂದಲ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಈ ವಿಡಿಯೋನ ನಾನು ಕೊನೆಯ ಹಂತದಲ್ಲಿ ಮಾಡಬೇಕಾದ ಪರಿಸ್ಥಿತಿ ಬಂತು. ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಜೊತೆಗೆ ಇನ್ನು ಈ ಒಂದು ಪರೀಕ್ಷೆಗೆ ತಯಾರಿ ಅನ್ನುವಂಥದ್ದು ಈಗ ನಡೆದಿದೆ ಅಂತ ಭಾವಿಸ್ಕೊಳ್ತೇನೆ. ಆದಷ್ಟು ಒಂದು ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆ ನಡೆಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಇನ್ನು ನಂತರದಲ್ಲಿ ನೋಡೋದಾದ್ರೆ ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕವನ್ನು ಗಮನಿಸಿ. ನಾವು ಏಪ್ರಿಲ್ ಐದನೇ ತಾರೀಕಿನಿಂದ ಅರ್ಜಿಯನ್ನ ಪ್ರಾರಂಭ ಮಾಡಿದ್ರು. ಹಾಗೆ ನಾಲ್ಕು ಮೇ 2024 ಕೊನೆಯ ದಿನ ಆಗಿರುತ್ತೆ. ಅಂದ್ರೆ ಕೇವಲ ಇವತ್ತಿನ ಒಂದು ದಿನ ಬಿಟ್ಟು ಇನ್ನು 4 ದಿನಗಳು ಬಾಕಿ ಇರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ಈ ಲಿಂಕ್ ಮೂಲಕವಾಗಿ ನೀವು ಅಪ್ಲಿಕೇಶನ್ ಅನ್ನ ಈ ಕೂಡಲೇ ಫಿಲ್ ಮಾಡಿ. ಈಗ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಸಾಕಷ್ಟು ಹುದ್ದೆಗಳು ಇರುವಂತದ್ದು ನಿಮ್ಗೆ ಗೊತ್ತಿದೆ. 1000 ಪೋಸ್ಟ್ಗಳು ಇದೆ, ಇದರಲ್ಲಿ ಯಾವ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು? ನೋಡಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಹೀಗೆ 31 ಜಿಲ್ಲೆಗಳಲ್ಲಿ ನಾವು ಈ ಒಂದು ಹುದ್ದೆಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಿ ಅತಿ ಹೆಚ್ಚು ಹುದ್ದೆಗಳು ಹೊಂದಿರುವಂಥದ್ದು ನಾವು ತುಮಕೂರಲ್ಲಿ ನೋಡ್ತೇವೆ. ಹೈದರಾಬಾದ್ ಕರ್ನಾಟಕಕ್ಕೆ ಹೋಲಿಸಿದ್ರೆ ನೀವು ಕಲಬುರಗಿಯಲ್ಲಿ ನೋಡ್ತೇವೆ. ಹಾಗಾದ್ರೆ ನಾವು ಯಾವ ಹುದ್ದೆಯನ್ನ ಯಾವ ಜಿಲ್ಲೆಗೆ ಹಾಕಬೇಕಾಗತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ತುಮಕೂರಿನಲ್ಲಿ ನಾವು ಉಡುಗೆ ವೃಂದದಲ್ಲಿ ಅತಿ ಹೆಚ್ಚು ನೋಡ್ತೇವೆ. ತದನಂತರ ಎರಡನೇ ಸ್ಥಾನದಲ್ಲಿ ಮೈಸೂರನ್ನ ನೋಡ್ತೇವೆ. ಮೈಸೂರು, ಬೆಳಗಾವಿ, ಮಂಡ್ಯ, ಚಾಮರಾಜನಗರ, ಇದಿಷ್ಟು ಹೈಯೆಸ್ಟ್ ಪೋಸ್ಟ್ಗಳು ಇರುವಂತಹ ಒಂದು ಜಿಲ್ಲೆಗಳು. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಹೋಲಿಸಿದ್ರೆ ಕಲಬುರಗಿ, ಬೀದರ್, ಕೊಪ್ಪಳ, ಬೀದರ್ ಮತ್ತು ಕೊಪ್ಪಳಗಳು 19-16 ಪೋಸ್ಟ್ ಇದೆ. ಆದರೆ ಕಲಬುರಗಿಯಲ್ಲಿ ನಿಮಗೆ 67 ಪೋಸ್ಟ್ಗಳನ್ನು ನೋಡ್ತೀರಿ. ಇದು ಎಲ್ರಿಗೂ ಒಂದು ಮಾಹಿತಿ ಅನ್ನುವಂಥದ್ದು ಗೊತ್ತಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಪೋಸ್ಟ್ ಎಲ್ಲಿರುತ್ತೆ ನಿಮ್ಮ ಹುದ್ದೆ ಅಲ್ಲಿಗೆ ಸಲ್ಲಿಸಬೇಕು ಅನ್ನುವಂಥದ್ದು ನಿಮ್ಮ ಆಯ್ಕೆ ಆಗಿರುತ್ತೆ. ಮನಸ್ಥಿತಿ ಹೇಗಿರುತ್ತೆ ಎಲ್ಲರ ಮನಸ್ಥಿತಿ ಅಂದರೆ, ಒಂದು ಎರಡು ರೀತಿಯಾದ ಮನಸ್ಥಿತಿ ನೋಡ್ತೀರಿ. ಈಗಿನ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿಯಾಗಿ, ಒಂದು ಸ್ಥಳೀಯವಾಗಿ ಸಿಗಬೇಕು. ಸ್ಥಳೀಯ ಅಂದ್ರೆ ಈಗ ನನ್ನ ಊರು ಶಿವಮೊಗ್ಗ, ನಾನು ಶಿವಮೊಗ್ಗದಲ್ಲೇ ಕೆಲಸ ಮಾಡುವಂತಹ ಅವಕಾಶ ನಂಗೆ ಸಿಗಲಿ ಅನ್ನುವಂಥ ನಿಟ್ಟಿನಿಂದ ನಾನೇನ್ ಮಾಡ್ತೀನಿ, ಶಿವಮೊಗ್ಗನ್ನೇ ಆಯ್ಕೆ ಮಾಡ್ತೇನೆ. ಅಥವಾ ಇನ್ನೊಂದು ಮನಸ್ಥಿತಿ ಇರುತ್ತೆ ನಂದು, ಹುದ್ದೆಯ ಸಂಖ್ಯೆ. ಇಲ್ಲಿ ತುಮಕೂರು ಹೈಯೆಸ್ಟ್ ಪೋಸ್ಟ್ ಇರುವಂಥದ್ದು, ತುಮಕೂರಲ್ಲಿ ಹೈಯೆಸ್ಟ್ ಪೋಸ್ಟ್ ಇದೆ, 70 ಚಿಲ್ಡ್ರೆ ಇರುವಂಥದ್ದು. ಹಾಗಾಗಿ 70 ಪೋಸ್ಟ್ ಇರುವಂತಹ ಹುದ್ದೆಗೆ ನಾನು ಅಲ್ಲಿ ಹಾಕಬೇಕು. ಈ ಸ್ಥಿತಿ ಮನಸ್ಥಿತಿ ಅನ್ನುವಂಥದ್ದು ಬದಲಾಗಬೇಕು. ಯಾಕೆ ಸ್ಥಳೀಯವಾಗಿ ಆಯ್ಕೆ ಮಾಡುವಂಥದ್ದು, ಯಾಕೆ ಇಡೀ ನೀವು ಹುದ್ದೆಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಮನೆ ಬಿಟ್ಕೋಬೇಕು. ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಅಂದರೆ ಇಲ್ಲಿ ಹುದ್ದೆಗೆ ಮಹತ್ವ ಕೊಡಿ ಹೊರತು ಅಥವಾ ನೀವು ಕೆಲಸ ಮಾಡುವಂಥ ಜಾಗಗಳಿಗೆ ಮಹತ್ವ ಕೊಡಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಹೈದರಾಬಾದ್ ಕರ್ನಾಟಕದ ಇತ್ತಲಾಗೆ ಬಂದಾಗ ಬೆಳಗಾವಿ, ನೀವು ಧಾರವಾಡ, ಇತ್ತೀಚೆಗೆ ನೀವು ಗದಗ ಈ ಸೈಡ್ ಬಂದಾಗ ಸ್ವಲ್ಪ ಬಿಸಿಲು ಜಾಸ್ತಿ, ಮಲೆನಾಡೋರಿಗೆ ಆ ಬಿಸಿಲಿಗೆ ಹೋಗಿ ಕೆಲಸ ಮಾಡಬೇಕಾಗತ್ತಾ? ಇಂತಹ ಮನಸ್ಥಿತಿಗಳು ಬದಲಾಗಬೇಕಾಗುತ್ತೆ. ನಿರ್ಧಾರವನ್ನು ನೀವು ಬದಲಾಯಿಸಲೇಬೇಕಾಗತ್ತೆ. ಯಾಕೆಂದರೆ ಒಂದು ಬಾರಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ಮುಂದೆ ಬದಲಾಯಿಸ್ಕೊಳ್ಳೋಣ ಜಾಗಗಳನ್ನು. ಈಗ ಸಿಗುವುದು ಮೊದಲು ನೀವು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ವಿನಃ ಸ್ಥಳದ ಬಗ್ಗೆ ನೀವು ಯಾವುದೇ ರೀತಿಯಾದಂತಹ ಗೊಂದಲ ಇಟ್ಕೋಬೇಡಿ. ನೀವು ಪೋಸ್ಟ್ಗಳನ್ನು ಎಲ್ಲಿ ಹೆಚ್ಚಿದೆ, ಎಲ್ಲಿ ಕಡಿಮೆ ಇದೆ, ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಬರುತ್ತೆ, ಇವೆಲ್ಲವನ್ನು ಮನದಲ್ಲಿಟ್ಕೊಂಡು ನೀವು ಹುದ್ದೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವ ಹುದ್ದೆಗೆ ಎಲ್ಲಿ ಅಪ್ಲಿಕೇಶನನ್ನು ನಾನು ಹಾಕಿದ್ರೆ ನನಗೆ ಅನುಕೂಲ ಆಗುತ್ತೆ. ಹೌದು, ಆಯ್ಕೆ ಮಾಡಬೇಕು ನಿಜ. ಯಾವ ರೀತಿಯಾಗಿ ಆಯ್ಕೆಯನ್ನು ಮಾಡ್ಕೋಬೇಕು ಹುದ್ದೆಯನ್ನು, ಎಲ್ಲಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು? ನಾನು ಒಂದು ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತೇನೆ. ಈಗ ತುಮಕೂರಲ್ಲಿ 73 ಪೋಸ್ಟ್ಗಳಿದೆ. ಉದಾಹರಣೆಗೆ ನಾನು ಒಂದು ಪೋಸ್ಟನ್ನು ತಿಳಿಸ್ತೇನೆ. ತುಮಕೂರಲ್ಲಿ 73 ಪೋಸ್ಟ್ಗಳನ್ನು ನೀವು ನೋಡ್ತೀರಾ. ಇಲ್ಲಿ ಪ್ರವರ್ಗ ಎಗೆ ಒಟ್ಟು ಟೋಟಲ್ ಇರುವಂತಹ ಪೋಸ್ಟ್ಗಳ ಸಂಖ್ಯೆ 11. ಇನ್ನು ಪ್ರವರ್ಗ ಟು ಬಿಗೆ ಇರುವಂಥದ್ದು ಪೋಸ್ಟ್ಗಳ ಸಂಖ್ಯೆ 3. ನೋಡಿ, ನೆನ್ಪಿಟ್ಕೊಳ್ಳಿ, ಎಲ್ಲ ಒಂದು ನೀವು ಜಿಲ್ಲೆಗಳಲ್ಲಿ ಗಮನಿಸ್ತಾ ಹೋದರೆ ಕನ್ನಡ ಮಾಧ್ಯಮಕ್ಕೆ ಪ್ರವರ್ಗ 1 ಆಗಲಿ 2 ಆಗಲಿ 3 ಆಗಲಿ, ಪರಿಶಿಷ್ಟ ಜಾತಿಯಲ್ಲಾಗಲಿ, ಪರಿಶಿಷ್ಟ ಪಂಗಡಲ್ಲಾಗಲಿ, ಯಾವುದೇ ಒಂದು ಪ್ರವರ್ಗಗಳಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಸಿಗೋದಿಲ್ಲ. ಜನ್ರಲಲ್ಲಿ ಮಾತ್ರ ಅವಕಾಶ ಇರುತ್ತೆ. ಜನ್ರಲಲ್ಲಿ ಇರುವಂಥ ಅವಕಾಶ ಏನು, 5-6 ಪೋಸ್ಟ್ಗಳಿಲ್ಲ, ಕೇವಲ 1 ಪೋಸ್ಟ್ಗಳು ಮಾತ್ರ ನಿಮಗೆ ಜನ್ರಲಲ್ಲಿ ಸಿಗುವಂಥದ್ದು.
ಹಾಗಾದ್ರೆ ನೀವು ಕಾಂಪಿಟೇಷನ್ ಜನರಲ್ ಜನರಲ್ ಮೆರಿಟ್ ಗೆ ಕೊಡ್ತೀರಾ ಕಾಂಪಿಟೇಷನ್ ಅಂದ್ರೆ ಅಲ್ಲಿ ಕನ್ನಡ ಮಾಧ್ಯಮಕ್ಕೆ ಇನ್ಕ್ಲೂಡ್ ಆಗುತ್ತೆ. ನಾನು 2A ದಲ್ಲಿ ಹಾಕ್ತೀನಿ, 2A ದಲ್ಲಿ ನಾನು ಪಬ್ಲಿಕೇಶನ್ ಅನ್ನು ಹಾಕ್ತೀನಿ ಅಂದ್ರೆ ನೀವು ಕನ್ನಡ ಮಾಧ್ಯಮ ಒಂದೇ ಒಂದು ಜಿಲ್ಲೆಯಲ್ಲೂ ನಿಮ್ಗೆ ಸಿಗೋದಿಲ್ಲ, ಕನ್ನಡ ಮಾಧ್ಯಮ ಸಿಗೋದಿಲ್ಲ. ಗ್ರಾಮೀಣ ಅಭ್ಯರ್ಥಿ ಮಾತ್ರ ಸಿಗುತ್ತೆ, ಅತಿ ಹೆಚ್ಚು ಅಂದ್ರೆ 3 ಪೋಸ್ಟ್ ಇರುವಂತದ್ದು. ಗ್ರಾಮೀಣ ಅಭ್ಯರ್ಥಿನ ಕನ್ಸಿಡರ್ ಮಾಡೋದು ಎಲ್ಲಾ ಜಿಲ್ಲೆಗಳಲ್ಲೂ ನಾನು ನೋಡಿದ ಹಾಗೆ 3, 2, 1 ಅಷ್ಟೇ ಇದೆ. 3ಕ್ಕಿಂತ ಹೆಚ್ಚಿನದಾಗಿ ಯಾವುದೇ ಒಂದು ಪ್ರವರ್ಗ 2ಗೆ 2A ಗೆ ಗ್ರಾಮೀಣ ಅಭ್ಯರ್ಥಿ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಜನರಲ್ ಮೆರಿಟ್ ಗೆ ನೀವು ತಿಳಿಸೋದಾದ್ರೆ ಹೆಚ್ಚಿನದಾಗಿ GMಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂದ್ರೆ, GMನಲ್ಲಿ ಅಪ್ಲಿಕೇಶನ್ ಹಾಕ್ತೀರಿ ಅಂದ್ರೆ 2 ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಒಂದು ಗ್ರಾಮೀಣ ಅಭ್ಯರ್ಥಿದು ಒಂದು ಸಿಗುತ್ತೆ, ಜೊತೆಗೆ ಕನ್ನಡ ಮಾಧ್ಯಮದ್ದು ಸಿಗುತ್ತೆ. ಅಥವಾ ನಾನು ಪ್ರವರ್ಗ 1, 2, 3B, 3A ಇದರಲ್ಲೇ ಹಾಕ್ತೀನಿ ಅಂದ್ರೆ ನಿಮಗೆ ಕನ್ನಡ ಮಾಧ್ಯಮ ಸಿಗೋದೇ ಇಲ್ಲ, ಸಿಗೋದೇ ಇಲ್ಲ ಕನ್ನಡ ಮಾಧ್ಯಮ ಯಾವುದರಲ್ಲೂ ಸಿಗೋದಿಲ್ಲ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ 2A ಗೆ ನನ್ನ ಕೆಟಗರಿ ವೈಸ್ ನೀವು ಡಿವೈಡ್ ಮಾಡ್ಕೊಂಡಾಗ 2A ಗೆ ಆ ಒಂದು ಜಿಲ್ಲೆಯಲ್ಲಿ ಹುದ್ದೆಗಳ ಸಂಖ್ಯೆ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳೇಬೇಕು ನೀವು ಮೇಜರ್ ಆಗಿ. ನಾನು ತುಮಕೂರಲ್ಲಿ ಇಲ್ಲಿ ಬೇರೆ ಯಾವುದೋ ಒಂದು ಜಿಲ್ಲೆ ತಗೊಂಡ್ರೆ ನಿಮಗೆ ಬೀದರು ಅಥವಾ ಕಲಬುರಗಿನೋ ಧಾರವಾಡದಲ್ಲ ನೋಡಿದರೆ ಉದಾಹರಣೆಗೆ ಅಲ್ಲಿ 2A ಗೆ ಯಾವುದೇ ಪೋಸ್ಟ್ಗಳು ಇರೋದೇ ಇಲ್ಲ. ಅಂತ ನಾನು ಪೋಸ್ಟ್ಗಳ ಸಂಖ್ಯೆ ಹೆಚ್ಚಿರುತ್ತೆ, ಅಲ್ಲಿ ಹುದ್ದೆಗಳ ಸಂಖ್ಯೆ ಇರುತ್ತೆ, ಒಂದು 50 ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಅಲ್ಲಿ 2A ನಂದು ಕೆಟಗರಿ ಬರುತ್ತೆ, ನಾನು 2A ಕೆಟಗರಿಯನ್ನು ಚೂಸ್ ಮಾಡ್ತೇನೆ, ಅಲ್ಲಿ 2A ಗೆ ಕೆಟಗರಿಯಲ್ಲಿ ಯಾವುದೇ ಪೋಸ್ಟ್ ಇರೋದೇ ಇಲ್ಲ. ಈ ರೀತಿಯ ಮಿಸ್ಟೇಕನ್ನು ಮಾಡ್ಕೋಬೇಡಿ. ಇದನ್ನು ಮೊದಲೇ ಒಂದು ನೀವು ಲೆಕ್ಕಾಚಾರವನ್ನು ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 2 ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನೋಡಿ, GMಅಲ್ಲಿ ನಿಮ್ಗೆ 2 ಅವಕಾಶ ಸಿಗುತ್ತೆ, ಒಂದು ಗ್ರಾಮೀಣ ಅಭ್ಯರ್ಥಿ ಸಿಗುತ್ತೆ, ಜೊತೆಗೆ ಕನ್ನಡ ಮಾಧ್ಯಮ ಸಿಗುತ್ತೆ. ನೀವು ಕೆಟಗರಿ ವೈಸ್ ಹೋಗ್ತೀರಾ ಅಂದ್ರೆ ಗ್ರಾಮೀಣ ಅಭ್ಯರ್ಥಿ ಸಿಗುತ್ತೆ, ಗ್ರಾಮೀಣ ಅಭ್ಯರ್ಥಿ ಅನ್ನುವಂಥ ಸಿಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಬಂದ್ರೆ ಎಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 33% ಇರುವಂಥದ್ದು ನಿಮ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ತಿಳಿಸಿದ್ದೆ ನಾನು. ಹಾಗಾಗಿ GMನಲ್ಲಿ ಆದಷ್ಟು ಅಪ್ಲಿಕೇಶನ್ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಕೆಟಗರಿ ವೈಸ್ ನೀವು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ನೀವು ಕಾಂಪಿಟೇಷನ್ ಕೊಡ್ತೀರಾ, ನೀವು 100% ಆಗಿ ಎಫರ್ಟ್ ಹಾಕಿದ್ದೀರಾ, ಇದಕ್ಕೆ ಸ್ಟಡಿ ಮಾಡಿದ್ದೀರಾ ಅಂದರೆ ನೀವು ಪರವಾಗಿಲ್ಲ, ಪ್ರವರ್ಗದಲ್ಲೇ ಹಾಕಿ, ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ಸ್ವಲ್ಪ ನಂದು ಸ್ವಲ್ಪ ಕಡಿಮೆ ಇದೆ, ಸ್ಕೋರು ಕಡಿಮೆ ಆಗುತ್ತೆ, ನಾನು ಜನರಲ್ಲಿ ಬರುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅನ್ನೋದಾದರೆ ಕನ್ನಡ ನೀವು GMನಲ್ಲಿ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಈ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾದಂತಹ ಕೆಲಸ. ಇನ್ನು ಇದಿಷ್ಟು ನೆನ್ಪಿಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ. ಜೊತೆಗೆ ಇಲ್ಲೊಂದು ಇನ್ಫಾರ್ಮೇಶನ್ ಅನ್ನು ನಿಮಗೆ ತಿಳಿಸ್ತೇನೆ. ಇಲ್ಲಿ ಕೆಲವು ಬಾರಿ ಏನಾಗುತ್ತೆ, ಅಪ್ಲಿಕೇಶನ್ ಹಾಕುವಾಗ ಏನಾಗುತ್ತೆ, ತಡವಾಗುತ್ತೆ. ಇನ್ನು ಸರ್ಕಾರಿ ಹುದ್ದೆಯಲ್ಲಿ ಇರುವವರಿಗೆ ನಾನಾ ಕಡೆ ಅವರು ಒಂದು ಹುದ್ದೆಯನ್ನು ನಿರ್ವಹಿಸ್ತಾ ಇರ್ತಾರೆ, ಕಾರಣಾಂತರಗಳಿಂದ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಸರ್ವರ್ ಇರೋದಿಲ್ಲ, ಅಥವಾ ಸೈಬರ್ ಇರೋದಿಲ್ಲ, ಅಥವಾ ಅಲ್ಲಿನ ಮೂಲಭೂತ ಸೌಕರ್ಯ ಇರೋದಿಲ್ಲ. ಇನ್ನು ಮೊಬೈಲಲ್ಲೇ ಹಾಕ್ತೀನಿ ಅಂದ್ರೆ ಇಂಥ ಅಪ್ಲಿಕೇಶನ್ಗಳು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಿಂದ ಒಂದು ಇಲ್ಲೊಂದು ನಿಮ್ಗೆ ಅವಕಾಶ ಅನ್ನುವಂಥ ಸಿಗುತ್ತೆ. ಯಾವುದು, ಗ್ರಾಮ 1ನಲ್ಲಿ ನನ್ನ ಸ್ನೇಹಿತನಾದಂತಹ ಗಗನ್ MS ಇವರು ಗ್ರಾಮ 1ನ್ನು ನಡೆಸ್ಕೊಡ್ತಾ ಇದ್ದಾರೆ. ನಿಮಗೆ ಕಾರಣಾಂತರಗಳಿಂದ ಅಪ್ಲಿಕೇಶನ್ ಇದುವರೆಗೆ ಯಾರು ಹಾಕೋಕ್ಕಾಗಿಲ್ಲ ಅಂತವ್ರು ಅವರಿಗೆ ವಾಟ್ಸಪ್ ಮೂಲಕವಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕಳಿಸಿದ್ರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅವರಿಗೆ ವಾಟ್ಸಪ್ನಲ್ಲಿ ತಿಳಿಸಿದ್ರೆ ಅವರು ನಿಮಗೆ ಯಾವ್ಯಾವ ಮಾಹಿತಿಗಳು ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಈ ಮೂಲಕವಾಗಿ ನೀವು ಈಗ ಹುದ್ದೆಯಲ್ಲಿರುವವರು ಅಥವಾ ಯಾವುದೇ ಒಂದು ಕೆಲಸ ನಿಮಿತ್ತ ನಿರ್ವಹಿಸ್ತಾ ಇರುವಂಥವ್ರು ಇಂತಹವರು ಇಲ್ಲಿ ಒಂದು ಅಪ್ಲಿಕೇಶನನ್ನು ನೀವು ಅವರಿಗೆ ವಾಟ್ಸಪ್ ಮೂಲಕವಾಗಿ ಕಳಿಸಿದ್ರೆ ನಿಮಗೆ ಅಪ್ಲಿಕೇಶನನ್ನು ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ, ಜೊತೆಗೆ ಅಪ್ಲಿಕೇಶನ್ನ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಕೇವಲ 4 ದಿನಗಳು ಉಳಿದಿರುವಂಥದ್ದು. ಅಪ್ಲಿಕೇಶನ್ ಹಾಕಿದ್ದವರು ಒಳ್ಳೆಯದಾಗಲಿ, ಚೆನ್ನಾಗಿ ಎಕ್ಸಾಮನ್ನು ಮಾಡಿ, ಅಥವಾ ಇನ್ನೂ ಅಪ್ಲಿಕೇಶನ್ ಹಾಕಬೇಕು ಅಂದವರು ಈ ಕೂಡಲೇ ಹಾಕಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇದಾಗಿತ್ತು ಸ್ನೇಹಿತರೆ. ಥ್ಯಾಂಕ್ ಯು ಆಲ್.